ಹುಲ್ಲಿನ ಮೇಲೆ ಮಣ್ಣು ಹಾಕಬಾರ್ದಂಗ ಆಗ್ಬಾರ್ದು. ಅದಕ್ಕೆ ಹೇಳ್ತಾರ ಕಬೀರ್ ದಾಸರು ಏನ್ ಹೇಳ್ತಾರ, ಸತ್ಸಂಗ ಜಾಗ ಇಸಾಪಕರಣ ಕೊಲ್ಬಿ ನಕ್ಕೋಟ. ಹೌದು ಹೌದು, ಅವ್ರ ಖಾನ ಇಸಾ ಖಾನ ಪೋಟನ ಪಕರ್ಣ ಕೋಟ. ಅವ್ರ ಸತ್ಸಂಗ ಬಾತ ಇಸಾ ಕರ್ಣ. ಹೌದು, ಕೊಲ್ಬಿ ಆದ್ಮಿ ನಕ್ಕ ಜೂಟ ಅತ್ತಾರವ್ರು. ಹೌದು ಹೌದು, ಹಿಂಗಂದ್ರೆ ಏನ್ರಿಪ್ಪ ಸತ್ಸಂಗ ಕೇಳಕ ಕುತ್ರ ಜಾಗ ಇಂತ ಹಿಡೀರಿ. ಎಂತ ಹಿಡಿಬೇಕು ಅಲ್ಲಿ ಇದು ಯಾರು ಕೂಡ ಅಟಕಾಗ್ಯಾದ ಎದ್ದು ಹೋರಿ ಅಂತ ಅನ್ನಬಾರದು. ಹೌದು ಹೌದು, ಹೊಟ್ಟೆಗೆ ಎಟ್ಟು ಪಚನ ಆಗ್ತದ ಅಟ್ಟೆ ಊಟ ಮಾಡ್ರಿ, ಪ್ರಕೃತಿ ಚಲೋ ಇರ್ತದ ತಟಾರು. ಹೌದು ಹೌದು, ಎನ್ನ ಮಾತಿನಿಂದ ಮಾತು ಸಿಗ್ಬೇಕು, ಕರೆ ಮಾತಿನಿಂದ ಘಾತ ಆಗಬಾರದು ಅಂತ ಮಾತು ಮಾತಾಡ್ರಿ ಅಂತ ಹೇಳ್ತಾರ. ನನಗೆ ಹೇಳ್ತಾರ ಅವರು. ಹೌದು ಹೌದು, ಮಾತು ಅರಿತವನಿಗೆ ಮಾತಂದು ಮಾಣಿಕ್ಯಲ, ಮಾತು ಅರಿಯದ ಆತನಿಗೆ ಮಾಣಿಕ್ಯ ತೂತು ಬಿದ್ದಂತೆ ಸರ್ವಜ್ಞಾತನವ. ಹೌದು, ಅದಕ್ಕ ಇಲ್ಲಿ ಅವರಿಗೆ ತಮ್ಮದು ಭೀಮರ ಕುಂಬಾರ ರಸ್ತೆ ಮೇಲ ಹೌದ್ರಿಪ್ಪ ಬಹಳ ಚಂದವಾಗಿ ಅಮೋಘ ಸಿದ್ಧಿನ ಮೇಲ ತಮ್ಮ ತಮ್ಮ ಕೆಲಸ ಮಾಡ್ಲಿಕ್ಕತ್ತದ. ಇನ್ನ ಮಹಾಲಂಗರನ ಮೇಲ ಅವ್ರದವ್ರ ಕೆಲಸ ಅವ್ರು ಮಾಡ್ಲಿಕ್ಕತ್ತಾರ. ಹೌದ್ರಿಪ್ಪ, ಏನ್ ಇಟ್ರಿ ವಿಷಯ ಹಿರಿಯರು ಕೇಳಿದ್ರ ಗುರು ಶಿಷ್ಯ, ಒಂದು ಗುರು ಮತ್ತು ಇನ್ನೊಂದು ಶಿಷ್ಯ. ಶಿಷ್ಯ ಹೌದು, ಈ ಎರಡು ವಿಷಯಗಳನ್ನು ಇಟ್ಟ ಮ್ಯಾಗ ಯಾರ ಚಿಂಚೋಳಿ ಗ್ರಾಮದ ಸರಜೋಡಿ ಕಲಾವಂತರು ಹೌದು ಸಾಹೇಬ್ರು ತಮಗ ಯಾವಾಗ ಅನುಕೂಲ ಬರ್ತದ. ಹೌದು ಹೌದು, ಅದು ಅವ್ರು ಅಯ್ಕೊಂಡು ತೊಂಡಾರ ಈಗ ತೊಂಡಾರಿಪ್ಪ ತೊಂಡಾರ. ಹೌದು, ಯಾವಾಗ ಬೀ ನಮಗ ಬರುದು ಮಡ್ಡಿ ಹೊಲನೆ. ಹೌದು, ಯಾರು ಬಿ ಹಿಡಿಯೋರು ಅವ್ರು ಹಿಡಿತಾರೆ ಅದು ಬಿಟ್ಟಿದೆ ನಮಗ ಬರೋದು. ಹೌದು ಹೌದು, ಬೇಕಾದ ಹಿಡೀರಿ ಬೇಕಾದ ಬಿಡ್ರಿ. ಹೌದು, ಅರೆ ಒಳಗ ಕೆಲಸ ಆಗ್ಬೇಕು. ಏನಾಗ್ಬೇಕ್ರಿ ಕೆಲಸ ಆಗ್ಬೇಕು, ಕೆಲಸ ಆಗ್ಬೇಕಾಗ್ಯದ. ಹೌದು ಹೌದು, ಬಸವಣ್ಣನವ್ರು ಏನ್ ಹೇಳ್ತಾರ ವಚನದೊಳಗ ಅಂದ್ರ ಏನ್ ಹೇಳ್ತಾರ ಸರ್, ಲೋಕ ಮರ್ತ್ಯ ಲೋಕ ಬೇರಿಲ್ಲ ಕಾಣಿರು, ಸತ್ತ ನಡೆಯುವುದು ಸ್ವರ್ಗ ಲೋಕ, ಮಿಥ್ಯ ನಡೆಯುವುದು ಮರ್ತ್ಯ ಲೋಕ, ಆಚಾರ್ಯವ ಸ್ವರ್ಗ ಅನಾಚಾರ್ಯವ ನರಕ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಅವ್ರು. ಹೇಳ್ತಾರಪ್ಪ ಹೇಳ್ತಾರ, ದೇವಲೋಕ ಮರ್ತ್ಯ ಲೋಕ ಎರಡು ಬೇರೆ ಇಲ್ಲ. ಎಲ್ಲೇ ಅವು ಇಲ್ಲೇ ಅದಾವ. ಹೌದು ಹೌದು ಅವ್ರಿ, ಇಲ್ಲೇ ಇಲ್ಲೇ ಅದಾವ. ನಾವು ಏನ್ ದಿನ ನಿತ್ಯ ನಡೀತೇವ ಕಾಯಕ ಮಾಡ್ತೇವ ಅದ್ರೊಳಗ ಪರಮಾತ್ಮ ಅದಾನ. ಅದಾನ ಖರೆ, ನಾವು ನಿಷ್ಠೆಯಿಂದ ಮಾಡ್ರಿ ಹೇಳ್ತಾರ ಅವ್ರ ಜ್ಞಾನಿಗಳು ಹೇಳ್ತಾರಿಪ್ಪ. ಅದಕ್ಕಿನ್ನ ಸರ್ಜೋಡಿ ಕಲಾವಂತರು ಏನತ್ತಾರ ವಿಷಯಗಳನ್ನ ಇಟ್ಟ ಮ್ಯಾಗ ಏನ್ ಮಾತಾಡಿದ್ರು ಅಂದ್ರ ಏನ್ ಮಾತಾಡ್ಯಾರಿಪ್ಪ, ಕೆಲವು ಸುಪ್ರಾಟ ಮಾಡ್ಯಾರ ಅವ್ರು. ಹೆಂಗ ಏನಾರ ನಮ್ದು ಹಳಿ ಸಂಗಿತ್ತು ಗುರುವಿನ ವಿಷಯ ಕೊಡ್ತಾರ ಅನಿಸಿತ್ತು. ಅವ್ರು ಪಟಕನ ಯಾವಾಗ ಕೇಳ್ಬೇಕಂತೇಳಿ ಗುರುವಿಂದ ಅವ್ರು ಹಿಡ್ಕೊಂಡವ್ರ ಶಿಷ್ಯ ನಮಗ್ ಬಿಟ್ಟಾರ ವಿಷಯ. ಏನ್ ತೊಂದ್ರೆ ಇಲ್ಲ, ಹೊತ್ತು ಹಂಡತನ ಬಹಳ ಚಂದ ಜಗಳ ಆಗ್ತದ. ಎಂತ ಜಗಳ, ಕೊಡ್ಲಿ ಬಡಗಿ ಇರ್ಲಾರ್ದೇನೆ ಜಗಳ, ಅವ್ರ ವಿಷಯಗಳು ಅಚ್ಚ ಕಚ್ಚಾಡ್ತಾವ. ಒಂದು ಗುರು ಇನ್ನೊಂದು ಶಿಷ್ಯ, ಹೌದು ಈ ವಿಷಯಗಳ ಕಚ್ಚಾಡ್ತಾವ. ಈ ಕಚ್ಚಾಡಿತ್ತಿರ್ದೊಳಗ ಏನಾದ್ರಿಪ್ಪ ಯಾರ ಗಡಿಗಟ್ಟು ಸುತ್ತದ ಅನಂತದ ಕಾಟ ದೇವದ ಕೈಯಾಗ ತಕ್ಕಡಿ ಅದ. ಅದಾರಿಪ್ಪ, ಅದ ನಾವು ನಮ್ ನಮ್ ಕೆಲಸ ನಮಗೊಂದ್ ತಕ್ಕಡಿ ಕೊಟ್ಟಾರ, ಆ ತಕ್ಕಡಿಯಾಗ ನಾವು ಮಾತಾಡೋದದ. ಅಚ್ಚಿ ಕಡೆ ಒಂದ್ ತಕ್ಕಡಿ ಕೊಟ್ಟಾರ, ಆ ತಕ್ಕಡಿ ಒಳಗ ಅವ್ರು ಮಾತಾಡೋದದ. ನಮ್ಮ ಉತ್ತಾರದಂದು ನೀವು ಮಾತಾಡ್ಬೇಡ್ರಿ, ನಿಮ್ ಹೊಲದಾಗ ನಾವು ಬರಲ್ಲ. ನಡವಂದಿರ್ತದಲ್ರಿಪ್ಪ ದೇಟ ಧರ್ಮದ ಕಾಟ, ಅದು ಕಾಟ. ಅದು ಯಾರು ಒಳ್ಳೆ ಮಾತಾಡ್ತಾರ ಅವ್ರ ಕಡೆ ತಾನೇ ಬರ್ತದ. ನಮ್ಗೆ ಕೇಳಿದ್ರೆ ಅದಕ್ಕೆ ಏನ್ ಮಾತಾಡ್ಬೇಕಾಗ್ಯದಂದ್ರ ಏನ್ ಮಾತಾಡ್ಬೇಕಿರಪ್ಪ, ವಿಷಯ ಇಟ್ಟಾರ ಗುರು ಮತ್ತು ಶಿಷ್ಯ. ಅದ್ರೊಂದು ಶಿಷ್ಯನ ಪಾರ್ಟಿ ನಮ್ಮ ಕಡೆ ಬಂದಾರ. ಹೌದು ಹೌದು, ಗುರುವಿಂದ ಅವ್ರು ಬರ ಹಿಡಿದವ್ರು ಅಂದಾರ, ವಿಷಯನ ಅವ್ರು ಬಳಸಿಲ್ಲ. ಇನ್ನು ಮುಂದೆ ಸಾಹೇಬ್ರು ವಿಚಾರ ಮಾಡಿ, ಸಾಹೇಬ್ರು ಏನೇನ್ ವಿಚಾರ ಮಾಡ್ಕೋತಾರ, ಯಾರಿಗೆ ಫೋನ್ ಹಚ್ತಾರ, ಯಾರಿಗೆ ಕೇಳ್ಕೊಂಡು ಬಂದು ಮುಂದಿನ ಫಲದಾಗ ಮಾತಾಡ್ತಾರ ಅಂದ್ರೆ ನಮಗೂ ಆದ್ರೆ ಹೆಮ್ಮೆನೇ. ಅದು ಅವ್ರು ಮಾತಾಡ್ತಾರ ಇರ್ಲಿ, ಹೊಸ್ತಾಗ ಎಲ್ಲಾರು ಅವರು. ಹೌದು,
ಕುಂಬಾರ ಗಡಿಗೆ ಮಾಡಿದ ಮೇಲೆ ತಮ್ಮ ಏನ್ ಮಾಡ್ಯಾರಿಪ್ಪ ಬಡದ್ ನೋಡ್ತಾರ ತೋಳವ್ರ ಅದಕ್ಕ ಬಾಜಾರ್ದಾಗ ಖನ್ 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 ಅನ್ಬೇಕದು ಖನ್ 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 ಹತ್ತಂದ್ರ ಈ ಗಡಿಗೆ ಸುಟ್ಟದ ಹತ್ತು ರೂಪಾಯಿ ಹಚ್ಚಿಗೆ ತಗೋಕಾರ ಕಾಕ ಆ ಗಡಿ ಕುಡಿಯತ್ತೇವ ನಾವು ಅದು ಅವಂಗೆ ಸುಟ್ಟದೆ ಖನ್ ಖನ್ ಮಾಡ್ತದ್ರಿ ಜಗಳ ಮಾಡಕತ್ತಂದ್ರ ಇದು ಗಡಿಗೆ ಸುಟ್ಟಿಲ್ಲ ಆ ಗಡಿಗೆ ಹೋಗ್ಲಿ ಖರಾಬ್ ಮಾಲ್ದಾಗ ಅದು ಹೋಲ್ ಮಾಡ್ತಾರ ಅದಕ್ಕೆ ಯಾರಿ ಗಡಿಗೆ ಎಷ್ಟು ಸುಟ್ಟದ ಅದು ನೋಡೋ ಸಲುವಾಗಿ ನೀವೆಲ್ಲ ಇಲ್ಲಿ ಕೂತೀರಿ ಹೌದು ಏನ ನಮ್ಮ ಕಬೀರ್ ದಾಸರು ಒಂದು ವಚನ ಹೇಳ್ತಾರೆ ಹಿಂದಿ ಒಳಗ ಏನ್ ಹೇಳ್ತಾರೆ ಸರ್ ಗುರು ಕುಚಿ ದೇತಾ ನಹಿ ಹೌದು ಶಿಷ್ಯ ಲೇತ ಬಿನ ಛೋಡ್ತಾ ನಹಿ ಹೇಳ್ತಾರವ್ರು ಹೌದು ಹೌದು ಹೇಳ್ತಾನೆ ಕಬೀರ ಗುರು ಕುಚಿ ದೇತಾ ನಹಿ ಶಿಷ್ಯ ಲೇತ ಬಿನ ಛೋಡ್ತಾ ನಹಿ ಹೌದು ಹೌದು ಗುರು ಏನು ಕೊಡಂಗಿಲ್ಲ ಹೌದ ಶಿಷ್ಯ ತಗೋಲಾರ್ದೆ ಇವ ಬಿಡಂಗಿಲ್ಲ ಬಿಡಂಗಿಲ್ಲ ನಾ ತೋಲಾರ್ದೆ ಬಿಡಲ್ಲ ಖರ ನೀವ್ ಏನು ಕೊಡಂಗಿಲ್ಲ ಕೊಡ್ಕೊಂಡು ದೃಷ್ಟಾಂತ ಹೇಳ್ತೀನಿ ನಿಮಗೆ ಹಳ್ಳಿ ಕೊಟ್ಟದ ಕಸವಾಳವ್ರಿ ಇವರು ಗರ್ಗುರು ಮಾಡಿ ಗುರು ಕಸವಾಳವ್ರು ಹೇಳ್ತಲ್ಲ ಕತೆ ಮುಂದೆ ಪಾರ್ಟಿ ಹೇಳಿದಾರ ಹೌದೌದು ಈಗ ಚಿಂಚಾಳವ್ರಲ್ಲಿ ಒಂದು ದೀಪ ಅದ ತಿಳ್ಕೊರಿ ಆದ್ರಿಪ್ಪ ಏನ್ರಿ ದೀಪ ಒಂದು ದೀಪ ಅದ ಗುರುಗಳ ಬಲ್ಲಿ ಹೌದು ನಾ ಸಣ್ಣ ಇದ್ದ ಹೌದು ಅವ್ರ ದೀಪಕ್ಕೆ ನಾ ಒಂದು ಮೆಣಬತ್ತಿ ಹಚ್ಕೊಂಡು ಈ ಕಡೆ ತಂದ ಹೌದು ಏನ್ರಿ ಒಂದ್ ಮೇಣಬತ್ತಿ ಹಚ್ಕೊಂಡು ಈ ಕಡೆ ನಾ 100 ಮಂದಿಗೆ ಕೊಟ್ಟಿದ ಹೌದು ಅವ್ರದಾನ ಏನ್ ದೀಪದಲ್ಲಿ ಬೆಳಕ ತಮ್ಮ ಆಗ್ಯಾಲೇನು ಆಗಿಲ್ರಿಪ್ಪ ಉರ್ದಟ್ಟೆ ಉರ್ಲಿಗತ್ತ ನಿಮ್ಮದಿದ್ದಟ್ಟೆ ಅದ ಹೌದು ಈಗ ನಮ್ಮಲ್ಲಿ ಆರನೇ ಜಾಳ ಇದ್ದ ಅಂದ್ರ ಅದನ್ನ ಮಾರ್ದೆ ಅಂದ್ರ ಹೊಳೆ ಅಲ್ಲೇ ಅಂದ್ರ ಮೂರಜ್ಞೆ ಆತವ ಹೌದು ಕಮ್ಮ ಆತವ ಒಂದು 1200 ಯಾರಿಗಾರ ಕೊಟ್ಟೆ ಅಂದ್ರ ಮತ್ತ ಎಣಸಿದೆ ಅಂದ್ರ 800 ಆತವ ಹೌದ್ ಹೌದು ಆತವ್ರಿ ಆತವ ಮತ್ತೆ ನಿಮ್ಮ ದೀಪಿಗೆ ನಾವು ದೀಪ ಹಚ್ಚಿಕೊಂಡು ತೊಂಡಿದೇವ ನಿಮ್ಮದು ಕಮ್ಮಿ ಆಗಿಲ್ಲ ಎದ್ದಟ್ಟೆ ನಿಮ್ಮ ದೀಪದಾಗ ಬೆಳಕದ ನೀವೇನು ಕೊಟ್ಟಂಗ ಏನಾಯ್ತು ಏನ್ ಕೊಟ್ಟಿಲ್ರಿಪ್ಪ ನಾವ್ ಹಿಂಗ್ ಕೇಳ್ತ ಇವ್ರು ಬರೀ ಕಾಡದೇ ಮಾಡ್ಯಾರ ಅದಕ್ಕ ಅವರು ಕುಚ್ಚಿ ದೇತಾನೆ ಶಿಷ್ಯ ಲೇತೇವಿ ನಾ ಚೋಡ್ತಾನೆ ಅತ್ತಾರ ಅವರು ಅದಕ್ಕೆ ನೀವು ಏನಾರ ಕೊಟ್ರಿ ಅಂದ್ರೆ ನಿಮ್ದ್ರದಂದು ಕಮ್ಮ ಆಗ್ಬೇಕು ಕಮ್ಮ ಆಗ್ಬೇಕು ಅದು ನೀವು ಗುರುದಕ್ಷಿಣ ಕೊಟ್ಟ ಅಂದ್ರೆ ನೀವು ಕೊಟ್ಟಂಗ ಹೌದೌದು ನಾನು ತೋಂಡಂಗ ಹೌದೌದು ನಿಮ್ದು ನಿಮ್ ಬಂದಾಗ ನಾನು ಮುದ್ರದಂಗ ತೋಂಡಿದಂದ್ರೆ ನೀವು ಕೊಟ್ಟಂಗಲ್ಲ ಹೌದೌದು ಇದು ಇನ್ನು ನಿಮ್ಮ ರೋಡಿ ಒಳಗಿನ ಮಾತು ಹೇಳ್ತಿಗಿದು ಏನ್ರಿಪ್ಪ ಏನ ಹಾಲು ಮತ್ತದಂದ ಒಂದು ವಿಷಯ ಮಾತಾಡ್ತ ಮಾತಾಡ್ರಲ್ಲ ಹಾಲು ಮತ್ತದ ಮೂಲ ಗುರು ಬೀರಣ್ಣ ಹೌದು ಯಾರು ಬೀರಣ್ಣ ದೇವರ ಬರಮದೇವ್ರ ಹತ್ತಿದ ತಾಯಿ ಸೂರಮದೇವ ಉದರದಿಂದ ಜನಿಸಿ ಬಂದ ಹುರಿಜಡಿ ಕಂಡು ಹಣ್ಣು ಹಂಕಲು ಕಂಡ ಉರುಮಾರಿ ಜವಳ ಹೌದು ಚಾರಿ ಕೋರಿ ದೇವರ ಕೋರಿ ದೇವರ ಹರಡುಗುತ್ತ ದೇವರ ಹರಿ ಹಾವಿರ ಗಂಡ ಉರಿ ಕೆಚ್ಚಿನ ಗಂಡ ಬೀರಪ್ಪ ಹುಟ್ಟು ಬಂದ ಎಷ್ಟು ಬೇಕಟ್ಟು ಪರಮಾತ್ಮನಲ್ಲಿ ದುಡ್ಕೊಂಡ ದುಡ್ಕೊಂಡ ಕರ ಪರಮಾತ್ಮಗ ಧರಿಗಿಳಿಸು ತಾಕತ್ ಅವನಿಗಾಗಲಿಲ್ಲ ಆಗಿಲ್ಲ ಆಗಿಲ್ರಿಪ್ಪ ಅವನು ಶಿಷ್ಯ ಬಾರಾಮತಿ ಗೌರಿ ಮಗ ಸುತ್ತು ಮಾಲಿಂಗರಾಯ ಗುರುವಿನ ಭಕ್ತಿನ ಮಾಡಿ ಹೌದು ಏನ್ ಮಾಡಿ ಗುರುವಿನ ಭಕ್ತಿನೇ ಮಾಡಿ ಶಿಷ್ಯ ಮಾಲಿಂಗರಾಯ ಪರಮಾತ್ಮ ಪಾರ್ವತಿಗೆ ಹರಿಸಿ ದೀಪಾವಳಿ ಹಬ್ಬಕ್ಕ ಧರಣಿ ಗಳಿಸ ಮುಂಡ ಸಾರ ಪಡ್ಕೊಂಡನ ಇಲ್ಲಿ ಗುರು ಹೆಚ್ಚೇನು ಶಿಷ್ಯ ಪಡ್ಕೊಂಡಿಲ್ಲ ಹೌದ್ ಯಾರ ಪಡ್ದಾರ ಗುರು ಕಮ್ಮಗ ಕಬಾಜಿ ಹೊಡೆದಕ್ಕೆ ತಪಸ್ಸು ಬರ ಕಾಡು ಕೆಲಸ ಮಾಡ್ಯಾರ ಮುಂಜಾಲ ಬಂದು ಶಿಷ್ಯ ಚಂದ್ರಕ್ಕೆ ನಿತ್ತಿಲ್ಲ ಚಂದ್ರಕ್ಕೆ ಬಂದ ಮುಂಜಾಲ ನಿತ್ತಿಲ್ಲ ಯಾರು ಶಿಷ್ಯ ಮಾಲಿಂಗರಾಯ ಚೆನ್ನಾವಣೆ ಸಾಕಾಗಲ್ಲ ಹುಲಿಗಣಿ ತಗೊಂಡ ಅಂದ ಹುಲಿಗಣಿ ಶಿಷ್ಯ ನಾವ್ ಒಂದ್ ಎಮ್ಮೆ ಹೋಯ್ದೇವ ಅಂದ್ರೆ ನಮಗೆ ಅಲ್ಮರು ದಿನ ಹಿಂಡಾಲ ಬಿಮೋಣೆ ನೆಮ್ಮಿ ಹಿಂಡಾಲ ಹಿಂಡಾಲ ಪಡ ಪಡ ಲತ್ತಿ ಹೊಡಿತದ ಹಿಂಡಾಲ ಆಗ್ಯಾದ ತಂದು ಕಟ್ಟಿ ಮತ್ತೊಂದು ಕುಡ್ತಾ ಇರ್ತಾನ ನಮ್ಮ ಅಣ್ಣ ಮತ್ತ ಅವ ಹುಲಿಗೆ ಹುಲಿಗೆ ಭಾಗ ಹಿಡ್ಕೊಂಡ್ ಬಂದಾನೆ ಶಿಷ್ಯ ಮೇಲೆ ತಾಕತ್ತಿರ್ಬೇಕು ಗುರು ಯಾವ ಹುಲಿಗೆ ತಂದಾನೆ ಯಾರು ಹತ್ರ ಕೇಳಿಲ್ಲ ಗುರುವಿನ ಕೆತ್ತ ಹೆಚ್ಚಿಗೆ ಶಿಷ್ಯ ಸಿದ್ಧ ಮಾಲಿಂಗರಾಯ ನಂಬಲ ಗುಡ್ಡಕ್ಕೆ ಹೋಗಿ ಹುಲಿ ಹುಂಕರಿಸ್ಕೊತ ಬರ್ತಿತ್ತು ಮಾಲಿಂಗರಾಯನ ಮೈ ಮೇಲೆ ಭಂಡಾರ ಚೀಲನ ತಗೊಂಡ ಪರಮಾತ್ಮನ ನಾಮಸ್ಮರಣೆ ಮಾಡಿ ಭಂಡಾರ ಹೊಡೆದ ಅದು ಹುಲಿ ಕೆಳಗ ಕೂತು ಬೆಕ್ಕಿನಂಗ ಬ್ಯಾಟಿ ಹಿಡಿಯಲಾಗ ಹಂಗ ಮಳಕಾಲೂರಿ ಬರ್ತದ ನೋಡ್ರಿ ಹುಲಿ ಹಂಗ ನಮಸ್ಕಾರ ಮಾಡ್ಕೊತ ಮಾಲಿಂಗರಾಯನ ಕರೆದು ಬತ್ತು ನನ್ನ ಗುರು ಬಹಳ ಬರಿಕೆ ನಾ ಬಹಳ ಕಾಡೇನ ನಿನ್ನ ಹುಲಿ ಗಿಣ್ಣ ಬೇಕಾಗ್ಯದ ನನ್ನ ಹುಲಿ ಹಾಲು ಬೇಡ ಆಯ್ತು ಹಿಡ್ಕೊಳ ಹುಲಿ ಬಂದ ಮಾಲಿಂಗರಾಯಗ
ತರೋ ಬಿಟ್ಟಿನ ಎತ್ತ ಹಿಂಡ್ಕೊಂಡ ಬಹಳ ಬರೀಕೆ ಹುಲಿ ಹಾಲು ಇಲ್ಲ ತನ್ನ ನಾನು ಯಾನ್ನರ ಒಂದು ಪುರಪ್ಪು ಕೊಡುವಂತ ಮಾಳಿಂಗರಾಯ ನನ್ನ ಮಗನಿಗೆ ವೈ ಬಂದತ್ತ ಹುಲಿ ಮರಿ ಒಂದು ಬಗಲಾಗ ತಗೊಂಡು ಶಬ್ದ ಮಾಳಿಂಗರಾಯ ಬೀರಪ್ಪಗೆ ತಂದ ಉಣಸದ ಅವಾಗ ತತಾಸ್ತು ಅಂತೇಳಿ ಪಾರ್ವತಿ ಪರಮಾತ್ಮನ ಭಕ್ತಿ ಸಿದ್ಧ ಮಾಳಿಂಗರ ಮಾಡು ಹೋಮದ ಹೋಗಿ ಕೈಲಾಸ ಕೊಡ್ತಿತ್ತು ಮುಂದಾಗ ಸುದ್ದಿ ಹೇಳ್ತದೆ ಹಿಂದೆ ಆಗದ ಸುದ್ದಿ ಹೇಳ್ತದೆ ಪಾತಾಳ ಒಂದು ಭೋಗ ಹೇಳ್ತದೆ ಶಬ್ದ ಮಾಳಿಂಗರ ಈಗ ನೀವೇ ಹೇಳ್ರಿ ಕೂತಾರ ಹಾಲು ಮದ್ದವರು ಭಕ್ತರೇನು ಹೊನ್ನರಿ ಕಚ್ಚು ಕೊಡ್ತಾರ ಮಾಳಿಂಗರೇನು ಬಟ್ಟಿ ಕಚ್ಚು ಕೊಡ್ತಾರ ಮುಂಬಟ್ಟು ಗುಡದಾಗ 10 ಲಕ್ಷ ಜನ ಇರ್ತದೆ ಶಿಷ್ಯ ಅಮ್ಮ ಸಿದ್ಧನ ಭಟ್ಟಿ ನೋಡ್ಲಿಕ್ಕೆ ಛಟ್ಟಿ ಜಾತ್ರೆ ಇದು ಶಿಷ್ಯರ ಮಾಡೋದು ಪಾವಾಡ ಶಿಷ್ಯರ ಮಾಡೋದು ಇದು ಭಕ್ತಿ ಹೌದಲ್ರಿ ಎಂತ ಜಾಗದಾಗ ಇಂತ ಶಿಷ್ಯರ ಮಾಡ್ಯಾರ ಏನು ಇವರಿಕ್ಕಿಂತ ಹೆಚ್ಚಿಗೆ ಹುರಿ ಎಲ್ಲೆಲ್ಲ ಪಾವಾಡ ಮಾಡ್ಯಾನ ನಮ್ಮ ವಿಷಯ ಮುರುದು ನಮ್ಮ ವಿಷಯ ಮುರುದು ಮತ್ತ ಮುಂದಿನ ಪಾವಾಡೊಳಗ ಸರಜೋಡಿ ಕಲಾವಂತರ ಇಂತ ಜಾನಾಗ ಗುರು ಬಹಳ ಚಂದ ಮಾತಾಡ್ತಾರ ಏನ ಇನ್ನೊಂದು ಇನ್ನೊಂದು ಏನ್ರಿಪ್ಪ ವಶಿಷ್ಠ ಮಹರ್ಷಿ ಶಿಶು ಮಕ್ಕಳಾಗಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದೊಳಗ ರಾಮಾಯಣ ಇದು ಮಹಾನ ಗ್ರಂಥ ಹೌದು ಗಂಗಾ ಯಮುನಾ ಸರಸ್ವತಿಯ ಪಿನಾಕಲಿಯ ಪಾನೆ ಅವ್ರು ಭಾರತ ದೇಶ ಮಹಾಭಾರತ ಅವ್ರು ರಾಮಾಯಣ ಸುನನೆ ಕಲಿಯ ಕಹಾನಿ ಹೋ ಅಂದ್ರ ಅವ್ರ ಕಬೀರ ಈ ರಾಮಾಯಣದೊಳಗ ಏನಾತ್ರಿಪ್ಪ ವಶಿಷ್ಠ ಮಹರ್ಷಿ ಶಿಷ್ಯರು ಯಾರು ಕೇಳಿದ್ರ ಯಾರಿಪ್ಪ ಪ್ರಭು ರಾಮಚಂದ್ರ ರಾಮಚಂದ್ರನ ತಮ್ಮ ಲಕ್ಷ್ಮಣ ಏನ ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡ್ಯಾರ ಸರ್ ವಾಲಿ ಮತ್ತು ಸುಗ್ರೀವ ಇಬ್ರು ಅಣತಮ್ಮರು ಏನ್ರಿ ವಾಲಿ ಸುಗ್ರೀವ ಇಬ್ರು ಅಣತಮ್ಮರು ಆ ಇಬ್ಬರ ಅಣತಮ್ಮರದೊಳಗ ಭೇದ ಬಂದು ಸುಗ್ರೀವನ ಪಾರ್ಟಿ ಕಟ್ಟಿ ವಾಲಿ ಬಂದು ಅಧರ್ಮ ಹೆಚ್ಚಾಗಿತ್ತು ಅವಾಗ ರಾಮಚಂದ್ರನ ಕಡೆಗೆ ಸುಗ್ರೀವ ಹೋದ ಹೇ ಪರಮಾತ್ಮ ಬಂದ ಆತಂಕ ಬಂದದ ಆತಂಕ ಬಿಡಿಸುವ ರಾಮನ ಕಡೆ ಸುಗ್ರೀವ ಹೋದಾಗ ಏನಾಯ್ತು ಆ ವಾಲಿಗೆ ರಾಮ ಬಾಣ ಹೊಡೆದು ಮರ್ದನ ಮಾಡ್ಯಾನ ವಶಿಷ್ಠ ಮಹರ್ಷಿಗೆ ಶಿಷ್ಯ ರಾಮ ಲಕ್ಷ್ಮಣ ಹೌದು ಏನ ಕೆಲವರಿಗೆ ಸಂಶಯ ಅದ ಹೆಂಗ್ರಿಪ್ಪ ಏನು ಸಂಶಯ ಅದ ಅಂದ್ರ ರಾಮ ಜಗತ್ ಕರ್ತ ಪರಮಾತ್ಮ ಅದಾನ ಗಿಡದ ಮರಿಗೆ ನಿತ್ತು ಅಡಿಗೆ ನಿತ್ತು ಬಾಣ ಬಿಟ್ಟಾನ ವಾಲಿಗೆ ಯಾಕೆ ಹೊಡಿತಾನ ಬರಬರದಲ್ರಿ ಹೌದು ಗಿಡದ ಮರಿ ನಿತ್ತು ಹೊಡೆದಾನ ಗಿಡದ ಮರಿ ನಿಟ್ಟು ಹೊಡೆದಾನ ಅಂತ ನಾವು ತಿಳ್ಕೊಂಡಿದ್ದೇವೆ ಖರೆ ಅದರ ಹಿಂದೆ ಗುಟ್ಟು ಬ್ಯಾರ ಅದ ಹೆಂಗ್ರಿಪ್ಪ ಅದ್ರ ಹಿಂದೆ ಗುಟ್ಟು ಜಗತ್ ಕರ್ತ ಪರಮಾತ್ಮ ದೇನದವಳು ಅಪಾರ್ಥ ಬಾಂಧವ ವತ್ಸಲ ಕರುಣಾ ಸಾಗರ ಅವ ತಪ್ಪು ಮಾಡವಲ್ಲ ಅಡಿಗೆ ನಿತ್ತು ಹೊಡೆವಲ್ಲವ ಅವ ಮೋಸದಿಂದ ಯಾರಿಗೂ ಹೊಡೆವಲ್ಲ ಪರಮಾತ್ಮ ಅವ ನ್ಯಾಯದ ಹೊಡೆದನ ಖರೆ ನಾವು ತಪ್ಪು ತಿಳ್ಕೊಂಡಿದ್ದೆವು ಹೇಗ ತಪ್ಪು ತಿಳ್ಕೊಂಡಿದ್ದೆವು ಹೆಂಗ್ರಿ ಸರ ಯಾಕೆ ಗಿಡ ಮರಿಗೆ ನಿತ್ತು ಹೊಡಿಬೇಕಾಯ್ತು ರಾಮ ಇದ್ರ ಹಿಂದೆ ಏನು ಗೊತ್ತ ಏನು ಕಾರಣ ಅಲ್ಲ ಒಂದು 5 ನಿಮಿಷದಾಗ ಹೇಳ್ತ ವಾಲಿ ತಪಸ್ಸರ ಮಾಡಿದ ಗುಡ್ಡಗಾರ್ದ ಕೂತು ಅವನು ತಪಸ್ಸಿಗೆ ಒಲತ್ತು ಸಾಕ್ಷಾತ್ ಬ್ರಹ್ಮದೇವ ತೆರಳ ಬಂದ ಹೌದು ಎಂತ ವರ ಪಡೆದು ಬ್ರಹ್ಮನಿಂದ ವಾಲಿ ಎಂತ ವರ ಪಡೆದಿದ್ದ ಏನು ತಪಸ್ಸರ ಮಾಡ್ಲಾಕ ಕೂತಿದ ವಾಲಿ ಅವರ ರಾಜ್ಯದೊಳಗ ಪಟ್ಟಣದೊಳಗ ಆ ಜಾಗದೊಳಗ 8 ಗಿಡಗಳಿದ್ದು ಆ 8 ಗಿಡಗಳು ಎಲ್ಲ ಒಂದೇ ಲೈನಕ್ಕೆ ಬಂದು ಅಂದ್ರೆ ವಾಲಿ ಮರಣಿತ್ತು ಹೆಂಗ್ರಿ ಆ 8 ಗಿಡಗಳೆಲ್ಲ ಒಂದೇ ಲೈನ್ ದಾಗೆ ಅವು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಕಂಬಿತ್ತಂದ್ರ ಹಂಗ ಹೆಂಗ ಮರಣ ಆದ್ರಿಪ್ಪ ಹಂಗ ಮರಣಿಲ್ಲ ಬ್ರಹ್ಮಾಶೀರ್ವಾದ ಮಾಡಿದ 8 ಕಂಬ ಒಂದೇ ಸರ ಲೈನ್ ದಾಗ ಬಂದು ಅಂದ್ರೆ ವಾಲಿ ಮರಣಿತ್ತು ಇದು ರಾಮಗೂ ಗೊತ್ತಿತ್ತು ವಿಷಯ ಹೌದೌದು ಆವಾಗ ಹೇಳ್ತಾನ ರಾಮ ಏ ಲಕ್ಷ್ಮಣ ರಾಮ ವಿಷ್ಣು ಪರಮಾತ್ಮನ ಅವತಾರ ಲಕ್ಷ್ಮಣ ಆದಿಶೇಷನ ಅವತಾರ ಲಕ್ಷ್ಮಣ ನಿಂದೊಂದಿಟ್ಟು ಕೆಲಸದ ಇದ್ರಾಗ ಏನಲ್ಲಣ್ಣ ಹೇಳಂದ ರಾಮಗ ಲಕ್ಷ್ಮಣ ಅವಾಗ ವಾಲಿದ ಮರಣ ಹೆಂಗದ ಗಿಡಗಳ ಒಂದೇ ಲೈನ ತರಬೇಕಾದ್ರ ನೀ ಬ್ರಹ್ಮಾಡಿಗ ತಲೆ ಕೊಟ್ಟು ನಿಂತಿದ ಆದಿಶೇಷ ಅವತಾರದಾಗ ಲಕ್ಷ್ಮಣ ಈ ಭೂಮಿಗೆ ಹಿಂಗಿದ್ದಕ್ಕ ಕಾಲು ಮೆಟ್ಟು ಹಿಂಗ
ಎಷ್ಟರವ ಅವು ಎಂಟು ಗಿಡ ಒಂದೇ ಲೈನ್ಗೆ ಬರ್ತಾವ. ಹೌದೌದು. ಹಂಗ ಹೇಳಿದ್ ರಾಮ ಭೂಮಿ ಹತ್ತು ತುಸು ತಲೆ ತಿರುಗಿಸಿದ ಅಂದ್ರ ಅಂಬಾಬಾಯಿ ತಲೆ ಮೇಲೆ ಕೊಡೆ ತಿರುಗಿತದ ನೋಡಿರಿ ನೀವು. ಆದ್ರ ಬ್ರಹ್ಮಾಂಡ ತಿರುಗಿಸ್ತ ಲಕ್ಷ್ಮಣ ಆಟ ತಾಕತ್ತದ ನಿನ್ನ ಬರ್ಲಿ ಭೂಮಿಗ ಹಿಂಗ ತಿರುತ್ತ ತಿರು ಎಂಟು ಗಿಡಗಳೆಲ್ಲ ಒಂದೇ ಲೈನ್ಕ್ ಬಂದಾವಿಲ್ಲ ನೋಡ್ಬೇಕ ತಿಳ್ಕೊಂಡ ರಾಮ ಒಂದು ಕಣ್ಣು ಮುಚ್ಚಿದ ಎಂಟು ಗಿಡ ಲೈನ್ ದಾಗಿದ್ದು ಜಗ್ಗದ ಬಾಣ. ಮರಿನಿ ತೊಡ್ದ ನೋಡ್ರಿ ಅವ ಇಲ್ಲ. ವಶಿಷ್ಠ ಮಹರ್ಷಿ ಶಿಶುಮಕ್ಳು ಎಂತ ಕೆಲಸ ಮಾಡ್ಯಾರ. ಏನು ಗುರುಗಳು ಎಲ್ಲೆಲ್ಲಿ ಯಾವ ಕೆಲಸ ಮಾಡ್ಯಾರ ಅನಂತ ಸರಜೋಡಿ ಕಲಾವಂತರು ಮತ್ತ ಮುಂದಿನ ಪಾಲಾದೊಳಗ ಇವ್ರ ಗುರುಗಳಿಗೆಲ್ಲ ರಾವಣ ಪೈರಿ ಮಾಡಿ ಭಕ್ತಿ ಅದ್ ಮತ್ತ ಪದ ಹಾಡ್ಕೋ ತಗೊಳ ಮತ್ತ ಕೊಡೋಣ ಉದಾಹರಣೆಗಳು ಏನ ಬಹಳ ಅದಾವ. ಅದಕ್ಕ ಬಹಳ ಮಾತಾಡ್ಕೋತ ಕೂತ್ಯಾವಂದ್ರ ಬೇಸರ ಆಗ್ತದ ಸಮಯನ ವ್ಯರ್ಥ ಕಳ್ದಂಗ ಆಗ್ಬಾರ್ದು. ಕೆಲಸ ಮಾಡ್ರಿ, ಪೌರಾಣ ಚಿಡ್ಕೊಂಡು ಮಾಡ್ರಿ, ರಾಮಾಯಣದಾಗ ಮಾತಾಡ್ರಿ, ಮಹಾಭಾರತದಾಗ ಮಾತಾಡ್ರಿ, ಅಧ್ಯಾತ್ಮದಾಗ ಮಾತಾಡ್ರಿ. ಖರೆ ಕುಡಕ್ ಕಸ ರೌದಿ ಚಗಳ ಹತ್ತಿತ್ತಂದ್ರ ಹಂಜಗಳ ಹೊಡಿಬಾರ್ರಿ, ಕತ್ತಿ ಹಸನ್ ಮಾಡಿ ಹೊಲ ಹದ ಆಗಂಗ ಮಾಡ್ರಿ. ಕೆಲಸ ಮಾಡ್ತಾರ ಮುಂದಿನ ಪಾಳದೊಳಗ ಮಾಡ್ತಾರ್ರಿ. ಆ ಶಣ್ಯರ ಒಳ್ಳೆ ಅನುಭವಗಳು ನಾವೆಲ್ಲ ಕೂಡ ಒಂದು 15-16 ವರ್ಷ ಐತಿ ಹಾಡ್ಲಾಕತ್ತಿದ್ದು. ಆ ಸಂಘದಾಗ ಇದ್ದವ್ರದೆಲ್ಲ ನಮ್ ಶೇಖರ್ ಪೂಜಾರಿ, ನಮ್ ಶಿರಸಾರಣ್ಣ ಇವರೆಲ್ಲ ನಮ್ಕ ಮೊದಲು ಹರಿದವ್ರವ್ರ ಒಂದು 5-6 ವರ್ಷ ರೀ. ಬಾಳ ಹಿರಿಯ ಸಂಘ, ಬಾಳ ಅಲ್ಲಿ ತಲಮನ ಚಿಂಚೋಳಾಗ ನಂಬಲ್ಲ ನಿದ್ದಿತ್ತಿಲ್ಲ ಸ್ವಯಂ ಹಂಗೆ ನಾವು ಸ್ವಯಂ ಭಜನೆ ಮಾಡ್ಕೋತೇವ್ ನಾಲ್ಕು ಪದ ಹಾಡ್ಕೋತೇನೋ ಬಂದವರು ಅಮ್ಮಿ ಮದ್ಕೊಂಡು ಬರ್ತೇನೆ ಆಶೀರ್ವಾದ ನಾಳೆಗೆಲ್ಲ. ಅದಕ್ಕೆ ಅವ್ರ ಆಶೀರ್ವಾದದಿಂದ ಯಾರು ಹಂಗೆ ನಡೆದದ ನಡೆದ್ರಿಪ್ಪ ಹಂಗೆ ನಡೆದ ಎಲ್ಲಿ ತನ ಪರಮಾತ್ಮನ ಆಶೀರ್ವಾದ ಇರ್ತದ ಅಲ್ಲಿ ತನ ನಡೀತದ ನಡೀತದ. ಅದಕ್ಕೆ ನಮ್ಮ ಭಾವ ಶುದ್ಧ, ನಮ್ಮ ನಡೀತ ಶುದ್ಧ, ನಮ್ಮ ಮನಸ್ಸು ಶುದ್ಧ ಇತ್ತಂದ್ರ ಎಲ್ಲಾನು ನಡೀತದ ಎಲ್ಲಾನು ನಡೀತದ. ಅದಕ್ಕೆ ಮಾಡಿ ಚಂದಾತೋ ಕಾಟೋಟ ಮೇ ಗಂಗಾತನೋ ಕಬೀರ, ಯಾರ ಮನಸ್ಸು ಪವಿತ್ರ ಅಲ್ಲ ಅವ್ರ ಕಮ್ಮನಿಗೆ ನೀರ ಸಹಿತಕ್ಕ ತೀರ್ತಾಗುತ್ತವ. ಅದಕ್ಕೆ ನಮ್ಮ ಮನಸ್ಸು ಶುದ್ಧ ಇಟ್ರೆ ಪರಮಾತ್ಮನಾಗ ಕಾಪಾಡ್ತಾನ. ಯಾವ ರೀತಿ ನಡೋಣ ಅಮೋಘ ಸಿದ್ಧಗ ಮೂರ್ ಮಂದಿ ಪುಂಡ್ಯದ ಮಕ್ಕಳು. ಹೌದೌದು. ಮೇಲ್ ನಗ ಮಧುರಿಂಗ ತೇರ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ, ಕರ್ಣಿ ಮಲಕಾರ ಸಿದ್ಧ. ಹೌದು. ಆತನಿಗೆ ಕಾರ್ಯಕ ಭಂಡಾರದಿಂದ ಪದ್ಮಾವತಿ ಉದರದಿಂದ ನಾಲ್ಕು ಮಂದಿ ಸತ್ಯ ಧರ್ಮರ ಪುಣ್ಯದ ಮಕ್ಕಳು. ಅವ್ರು ಯಾರಿಪ್ಪ? ಅವತಾರ ಉದಯಸಿದ್ದ ದೇವೇಂದ್ರ ಭಗವಾನ ಸಿದ್ಧ, ಆಚಾರ್ಯಗಳು ಸೋಮಣ ಮುತ್ಯ, ಕಡೆಯ ಮುತ್ಯ. ಹೌದು. ನಾಲ್ವರು ಸತ್ಯ ಧರ್ಮರು. ಒಂದು ನಿಂಬೆಕಾಯಿ ಹಣ್ಣದಿಂದ ತಂಗಿ ತಂಗಿ ರವಕಾದೇ ಹುಟ್ಟು ಬಂದಳು. ಹೌದು. ಮುಂದೆ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ 21 ಮಂದಿ ಸತ್ಯ ಸಿದ್ಧರು. ಹೌದೌದು. ಅದ್ರೊಳಗೆ ದೇವೇಂದ್ರ ಭಗವಾನ ಸಿದ್ಧನ ಮಾಡಿ ಯಾರು ಅಂತ ಕೇಳಿದ್ರ ತಾಯಿ ಕೊಂತಾದೇವಿ. ತಾಯಿ ಕೊಂತಾದೇವಿ. ಹೌದು. ಹಗಲೇಳು ಮಾವನ ಭಕ್ತಿ ಮಾಡಿದಳು. ಹೌದು. ಮೊದಲಿನ ಜನ್ಮದಾಗ ಕುಂತಿ ಅವತಾರದಾಗ. ಹೌದು. ಪಾಂಡವರು ಪಂಚ ಪಾಂಡವರು ತಾಯಿ ಕುಂತಿ ಪಾಂಡವರ ತಾಯಿ ಕುಂತಿ ಅವತಾರದಾಗ ವಾರಕ್ಕೊಮ್ಮ ವಾರದ ಒಡಿಯಾಗ ಅಮಸಿದ್ದ ಪಂಚ ಪಾಂಡವರ ಕ್ವಾಟಿ ಹೋಗ್ತದ ಕುಂತಿ ಅವತಾರದಾಗಲಿ ತಾಯಿ ಮಹಾನ ಋಷಿಗಳ ಸೇವೆಯನ್ನ ಮಾಡಿದಳು. ಆ ಸೇವೆ ಮಾಡಿದ ಮೇಲೆ ಆ ಋಷಿಗಳಿಗೆ ಕೊಂತ್ಯ ಬಂದಳು. ಏನತ್ತ ಹೋ ಪರಮಾತ್ಮ ಇನ್ನೊಂದು ಸೇವಾ ನಮ್ಮ ಬಾಡಿ ಬಿಟ್ಟು ನೀವು ಆಗಲಿ ಹೋಗಬೇಡ್ರಿ ಅಂದಾಗ ಋಷಿಗಳು ಆಶೀರ್ವಾದ ಮಾಡ್ತಾರ ಕೊಂತವ. ಏನತ್ತಾರ ಮುಂದಿನ ಜನ್ಮದಾಗ ಏಳು ಯೋಗದಾಗ ಏಳು ಅವತಾರ ತೊಟ್ಟು ನಾನೇ ಬರ್ತಾ ಅಂಶದ್ದಾಗಿ. ಹೌದು ಹೌದು. ಏಳು ಋಷಿ ಅವತಾರ ತಾಳೆ ಬರ್ತಾ. ಹೌದು. ಮುಂದಿನ ಜನ್ಮದಾಗ ಬಬಲಾದೇ ಸಿದ್ಧಗೊಂಡು ಗೌಡರು ಹೊಟ್ಟಿಲೆ ಕೊಂತಲಾಗ ಹೊಟ್ಟಿ ನೀವ ಆ ಮುಂದಿನ ಜನ್ಮದಾಗ ಉಳಿದಲಿ ಸೇವಾ ಮತ್ತೆ ಮಾಡಾಕತ್ತೈತ ಋಷಿ ಆಶೀರ್ವಾದ ಮಾಡ್ದ ಕುಂತಿಗೆ. ಹೌದು ಹೌದು. ಹೇಳಿದಂತೆ ಆದೇ ಕುಂತಿನ ಮುಂದೆ ಕೊಂತ್ಯವಾಗಿ ಹುಟ್ಟು ಬಂದು ಮುತ್ತನ ಸೇವಾ ಮಾಡಿದಳು. ಹೌದು. ಹೆಂಗ ಮಾಡೋದು ಎಲ್ಲ ಅತ್ತೆ ನಾಗವನ ಮಾತು ಪದ್ಮನ ಮಾತು ಕೇಳಿ. ಹೌದು. ಏನು ಮಾಡೋದು ಕಣ್ಣು ಬಯತಿ ಕೇಳಿದ್ರ ಏನು ಮಾಡ್ರಿಪ್ಪ ನಿನ್ನ ಮಾಯಿ ಬೇರೆ ಬೇಕಾದ ಕುಡಿದ ಮಕ್ಕಳು ಇಲ್ದವರು ಪಟ್ಟಣಕ್ಕೆ ಬರಬೇಕು ಪಟ್ಟಣ ತಲೆಗಾರಿಕೆ ತೊಟ್ಟಿಲ್ಲ ಕೊಟ್ಟ ಕಳುವಾನ. ಹೌದು ಹೌದು. ಬೇಕಾದ ಕೊಡಂತ ಸಮರ್ಥ ಅಂಶದನ್ನೆಲ್ಲ ನೀವು ಫಲ ತಗೊಂಡ ಬಾ ಮಕ್ಕಳದು ಅಂತೇಳಿ ಅತ್ತಿ ಮಾತು ಕೇಳಿ ಕನ್ನವ 12 ವರ್ಷಕ್ಕೆ ಒಂದೇ ದಿನ ಕಳಿಮಿತ್ತು ಕೊಂತ ಬಿಡ್ತಳು. ಕನ್ನಬಾಯಿ ಬಂದ ಫಲ ತಗೊಂಡು ಹೋದಳು. ಕೊಂತ ಮರದಿನ ಬಂದ ಅಮಸಿದ್ದನ ಮುಂದೆ ಉಡಿ ಒಡ್ಡಿ ಫಲ ಹೇಳ್ತಾಳ. ಏನ್ ಹೇಳ್ತಾಳ? ಐತು ಕೊಂತ ಫಲ ಅಂದ ಅಮಸಿದ್ದ. ಅವಾಗ ದುಃಖ ಮಾಡಿ ಅಳತಾಳ. ಆಮಾ
ಘಾತ ಮಾಡಿದ್ರು ನನಗೆ ಹೇಳ್ತಾಳೆ ದುಃಖ ಮಾಡಿ ಅಳುವಾಗ ಮಸಿದ್ದ ಹೇಳ್ತಾನ ಏನ್ ಹೇಳ್ತಾನ ಕೊಂತಲ ಅಳಬೇಡ ದುಃಖ ಮಾಡಿಬೇಡ ಶಂಕರ ರಾಣಗೌಡನ ಸೊಕ್ಕ ಮುರಿಯುವ ಸಲುವಾಗಿ ನಿನ್ನ ಫಲ ಕನಬೈ ಕೊಟ್ಟಿದ ಫುಟ್ ಐದು ದಿನಕ್ಕೆ ಮಲಕಾರಿಸಿದ್ದ ಹನುಮಾರು ದಿನಕ್ಕೆ ತೊಟ್ಟಿಲು ಜಿಗುರು ಹೋಗಿ ಸಂಗಿ ಮಡ್ಡಾಗ ಆಡ್ತಾನೆ ಬಾ ಕೊಂತ ನನ್ನ ತಾಯಿ ತಳ್ಳಿ ನಿನ್ನ ಬಗಲಾಗಿ ಜಿಗುರು ಬಂದ ಕುಂದಿರ್ತಾನ ನಿನಗೆ ಪಲ್ಲಕ್ಕಿ ಪಲ್ಲಿ ನೆಲ್ಲಕ್ಕಿ ಮಾನ ಆಗುತ್ತದೆ ಅಂತೇಳ ಸಿದ್ಧ ಆಶೀರ್ವಾದ ಮಾಡ್ದ ಕೊಂತೆವಾಗ ಅದಕ್ಕೆ ತಿಳಿಯ ನನ್ನ ಮನದ ಮಾತಾ ತಳಿ ನಾಕ ನೋಡಿ ಸತ್ಯ ಸುಂದರ ಅಮ ಸಿದ್ಧಗ ನಮಸ್ಕಾರ ಮಾಡಿ ಕೇಳ್ತಾಳ ದುಃಖ ಮಾಡಿ ಅಳ್ತಾಳ ಹೆಂಗ್ ಮಾಡ್ತಾಳ ನನ್ನ ಅವ ದುಃಖ ಅನಂತ ತಮಗ ಪದ್ರ ಪ್ರತಿಪಾದನೆ ಮಾಡ್ತಾವ ತಮ್ಮೆಲ್ಲ ಶಾಂತತೆಯನ್ನು ಕಾಪಾಡಬೇಕು ಹೌದು.